ರಾಹುಲ್ ಗಾಂಧಿ ಹೇಳಿದ ಹಾಗೆ ಕೇಳಿಕೊಂಡು ವಿದೂಷಕನಾಗಿದ್ರೆ ಅಲ್ಲಿ ನಮಗೆ ಉಳಿಗಾಲ ಇದೆ ಕೇರಳ ಕಾಂಗ್ರೆಸ್ನ ಉಳಿದ ಪದಾಧಿಕಾರಿಗಳು ಇವ್ರನ್ನ ಗದ್ದಾರ್ 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 ಅಂತ ಕರೆಯಕ್ಕೆ ಶುರು ಮಾಡ್ತಾರೆ ಅಂದ್ರೆ ದ್ರೋಹಿ ನೀನು ಅಂತ ಕರೆಯಕ್ಕೆ ಶುರು ಮಾಡ್ತಾರೋ ಆವಾಗ ಇವರು ಮುಜುಗರವನ್ನ ತಾಳಲಾರದೆ ಕಾಂಗ್ರೆಸ್ ಪಕ್ಷದ ತಮ್ಮ ಎಲ್ಲ ಸ್ಥಾನಗಳಿಂದ ಹೊರಗಡೆ ಬರ್ತಾರೆ ಅನಿಲ್ ಆಂಟನಿ ಜನ ಅಧಿಕಾರಿಗಳನ್ನ ಬೇಗ ಸ್ವೀಕಾರ ಮಾಡೋದಿಲ್ಲ ಒಬ್ಬ ರಾಜಕಾರಣಿಯನ್ನ ಸ್ವೀಕಾರ ಮಾಡಿದ ಹಾಗೆ ಒಬ್ಬ ಅಧಿಕಾರಿಯನ್ನು ಆ ರೀತಿ ಸ್ವೀಕಾರ ಮಾಡುವಂತ ಮನಸ್ಥಿತಿಯಲ್ಲಿ ಇರೋದಿಲ್ಲ ಇದು ಸೆಂಟಿಮೆಂಟ್ ಕಾಂಗ್ರೆಸ್ ಅನ್ನ ಅಲ್ಲಿ ಉಳಿಸಿದವರು ಇಬ್ಬರೇ ಒಬ್ಬ ಕರುಣಾಕರನ್ನು ಇನ್ನೊಬ್ರು ಏಕೆ ಅಂಟ ರಾಹುಲ್ ಗಾಂಧಿ ಕೇವಲ ಮತ್ತು ಕೇವಲ ನನ್ನ ಮಾತು ಕೇಳೋದಿಲ್ಲ ಇವರು ತನ್ಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ ಅನ್ನುವಂಥ ಏಕಮೇವ ಕಾರಣಕ್ಕೆ ಅವ್ರನ್ನ ನೇಪಥ್ಯಕ್ಕೆ ಸರಿಸಿದ್ರು ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಪಕ್ಷದ ಒಂದೊಂದೇ ರೆಂಬೆ ಕೊಂಬೆಗಳು ಕಳಚಿ ಬೀಳ್ತಾ ಇದ್ದಾವೆ ಬೇರುಗಳಿಗಾಗಲೇ ಸುಮಾರು ಹೊರಟೆ ಹೋಗಿದ್ದಾವೆ ಕನ್ನೆದ್ರಿಗೆ ಗುಲಾಂ ನಬಿ ಆಜಾದ್ ಇದ್ದಾರೆ ಕಪಿಲ್ ಸಿಬಲ್ ಇದ್ದಾರೆ ಹಲವಾರು ಜನ ಇದ್ದಾರೆ ಈ ಯುವ ತಳಿ ಅಂತ ಏನಿದೆ ಆ ಯುವ ತಳಿ ಕೂಡ ಕಾಂಗ್ರೆಸ್ನ ಜೊತೆ ತನ್ನನ್ನ ಗುರುತಿಸಿಕೊಳ್ಳಲಿಕ್ಕೆ ಸಿದ್ಧ ಇಲ್ಲ ತನ್ನ ಭವಿಷ್ಯವನ್ನ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ ಏನು ವಿಷಯ ಅನಿಲ್ ಆಂಟನಿ ಕೇರಳದ ಕಾಂಗ್ರೆಸ್ನ ಮುಖಂಡ ಕಾಂಗ್ರೆಸ್ ಅನ್ನ ತೊರೆದು ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ ಸ್ವತಃ ಪಿಯೂಷ್ ಗೋಯಲ್ ಅವರ ಸಮಕ್ಷಮದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯತ್ವವನ್ನು ಪಡೆದಿದ್ದರ ಪಕ್ಷದಲ್ಲಿ ಯಾವ ಕಾಂಗ್ರೆಸ್ನಲ್ಲಿ ಇಡೀ ಕೇರಳದ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊತಾ ಇದ್ರು ಸಾಮಾಜಿಕ ಜಾಲತಾಣವನ್ನ ಅದನ್ನು ತೊರೆದಿದ್ದಾರೆ ಅಲ್ಲಿಯ ಎಲ್ಲ ಸ್ಥಾನಗಳನ್ನು ಜನವರಿಯಲ್ಲೇ ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ರು ತಾವು ಇರುವಂತಹ ಯಾವ ಪದಗಳಿದ್ವು ಅದೆಲ್ಲದಕ್ಕೂ ರಾಜೀನಾಮೆಯನ್ನು ಕೊಟ್ಟಿದ್ರು ಯಾರು ಈ ಅನಿಲ್ ಆ್ಯಂಟೋನಿ ಮೊದಲು ಅದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ ಅನಿಲ್ ಆಂಟೋನಿ ಎ ಕೆ ಆ್ಯಂಟೋನಿ ಅವರ ಮಗ ಎ ಕೆ ಆಂಟನಿ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆಗಿಂತ ಹಿರಿಯರು ಅಂದ್ರೆ ಆಶ್ಚರ್ಯನಾಗಲಿಕ್ಕಿಲ್ಲ ಇಪ್ಪತ್ತೇಳು ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿದ್ರು ಮೂರು ಸಲ ಕೇರಳದ ಮುಖ್ಯಮಂತ್ರಿ ಆಗಿದ್ರು ಜೊತೆಗೆ ಭಾರತ ದೇಶದ ರಕ್ಷಣಾ ಸಚಿವರಾಗಿದ್ರು ಯು ಪಿ ಎ ಸರ್ಕಾರದ ಸಂದರ್ಭದಲ್ಲಿ ಅಂಥ ವ್ಯಕ್ತಿಯ ಮಗ ಕಾಂಗ್ರೆಸ್ ಅನ್ನ ತೊರೆದು ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ ಕಾರಣ ಏನು ಕಾರಣ ಬಹಳ ಸಿಂಪಲ್ ಆಗಿದೆ ಏನು ಅಂದ್ರೆ ಕಾಂಗ್ರೆಸ್ಸಿನಲ್ಲಿ ಪರಿವಾರವಾದ ಇದೆ ರಾಹುಲ್ ಗಾಂಧಿ ಹೇಳದ ಹಾಗೆ ಕೇಳ್ಕೊಂಡು ವಿದೂಷಕನಾಗಿದ್ರೆ ಅಲ್ಲಿ ನಮ್ಗೆ ಉಳಿಗಾಲ ಇದೆ ನಾವು ಧ್ವನಿಯನ್ನ ಎತ್ತಿದ್ರೆ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ನಮ್ಮನ್ನ ದ್ರೋಹಿ ಅಂತ ಕರೆಯಲಾಗತ್ತೆ ಗದ್ದಾರ್ ಅಂತಾರೆ ಆದ್ದರಿಂದ ನಾನು ಅನಿವಾರ್ಯವಾಗಿ ಆ ಪಕ್ಷವನ್ನ ತೊರೆಯಬೇಕಾಯ್ತು ಅಂತ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದಂತ ಸಂದರ್ಭದಲ್ಲಿ ಮಾತನಾಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಹಾಗಾದ್ರೆ ಅಂಥದ್ದೊಂದು ಸಂದರ್ಭ ಹೇಗೆ ಬಂತು ಯಾವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು ಅದನ್ನು ಈಗ ಹೇಳ್ಬಿಡ್ತೀನಿ ಜನವರಿ ಸುಮಾರಿಗೆ ನಿಮಗೆ ಗೊತ್ತಿರುವ ಹಾಗೆ ಬಿ ಬಿ ಸಿ ಅವರು ಹಳೆಯ ಎರಡ್ ಸಾವಿರದ ಎರಡರ ಗೋದ್ರ ಹತ್ಯಾಕಾಂಡದ ಕುರಿತಾಗಿ ಮತ್ತೆ ಡಾಕ್ಯುಮೆಂಟ್ರಿಯನ್ನು ಮಾಡ್ತಾರೆ ಮಾಡಿ ಯಾವ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲೀನ್ ಚಿಟ್ ಅನ್ನು ಪಡೆದಿದ್ದಾರೋ ನಿರ್ದೋಷಿ ಅಂತ ಸಾಬೀತಾಗಿದ್ದಾರೋ ಅಂತ ನರೇಂದ್ರ ಮೋದಿ ಅವ್ರನ್ನ ಅಪರಾಧಿ ಅಂತ ಚಿತ್ರಿಸುವಂತ ಕೆಲಸವನ್ನ ಬಿ ಬಿ ಸಿ ಬಿ ಬಿ ಸಿ ಮಾಡಿದ ಈ ಕೆಲಸದ ವಿರುದ್ಧವಾಗಿ ಅನಿಲ್ ಆಂಟನಿ ಎತ್ತಾರೆ ಯಾಕೆಂದ್ರೆ ಭಾರತ ದೇಶದಲ್ಲಿ ನಡೆದಂತ ಒಂದು ವಿದ್ಯಮಾನದ ಬಗ್ಗೆ ಅದು ಹಳೆಯ ವಿದ್ಯಮಾನದ ಬಗ್ಗೆ ಈಗ ಅದನ್ನ ಕೆದಕಿ ಬ್ರಿಟಿಷ್ ಚಾನಲ್ ಒಂದು ಈ ರೀತಿಯದಾದಂತ ಸಂಚನ್ನ ಮಾಡಬಾರದಾಗಿತ್ತು ಅಂತ ಹೇಳ್ತಾರೆ ಭಾರತದ ಪರವಾಗಿ ಮಾತಾಡ್ತಾರೆ ರಾಷ್ಟ್ರದ ಪರವಾಗಿ ಮಾತಾಡ್ತಾರೆ ಯಾವಾಗ ಈ ರೀತಿ ಇವ್ರು ಮಾತಾಡ್ತಾರೋ ಅವಾಗ ಕಾಂಗ್ರೆಸ್ನಲ್ಲಿ ಇದ್ದವ್ರಿಗೆ ಇರುಸು ಮುರುಸಾಗ್ಲಿಕ್ಕೆ ಶುರುವಾಗ್ಬಿಡುತ್ತೆ ಯಾವ ಬಿ ಸಿ ಯ ಈ ಡಾಕ್ಯುಮೆಂಟ್ರಿಯನ್ನ ಒಂದು ಅಸ್ತ್ರವನ್ನಾಗಿ ಬಳಸಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿತ್ತು ದಿಲ್ಲಿಯಲ್ಲಿ ಅಂತ ಸಂದರ್ಭದಲ್ಲಿ ಒಂದು ರಾಜ್ಯದ ಒಬ್ಬ ಸಾಮಾಜಿಕ ಜಾಲ ತಾಣದ ಮುಖ್ಯಸ್ಥ ಈ ರೀತಿಯ ವಿರುದ್ಧ ಧ್ವನಿಯನ್ನೆತ್ತಿಬಿಟ್ರೆ ಹೇಗೆ ಅಂತ ರಾಹುಲ್ ಗಾಂಧಿಗೆ ಇನ್ನಿಲ್ಲದ ಹಾಗೆ ಕೋಪ ಬರುತ್ತೆ ಕೋಪ ಬಂದು ಅವರ ಎಲ್ಲ ಸ್ಥಾನಮಾನಗಳಿಂದ ಅವರನ್ನ ಕಿತ್ ಹಾಕ್ಬೇಕು ಅನ್ನುವಂತ ಉಚ್ಚಾಟಿಸಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಯಾವಾಗ ಕಾಂಗ್ರೆಸ್ನ ಕೇರಳ ಕಾಂಗ್ರೆಸ್ನ ಉಳಿದ ಪದಾಧಿಕಾರಿಗಳು ಇವ್ರನ್ನ ಗದ್ದಾರ್ 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 ಅಂತ ಕರೆಯಕ್ಕೆ ಶುರು ಮಾಡ್ತಾರೆ ಅಂದ್ರೆ ದ್ರೋಹಿ ನೀನು ಅಂತ ಕರೆಯಕ್ಕೆ ಶುರು ಮಾಡ್ತಾರೋ ಆವಾಗ ಇವರು ಮುಜುಗರವನ್ನ ತಾಳಲಾರದೆ ಕಾಂಗ್ರೆಸ್ ಪಕ್ಷದ ತಮ್ಮ ಎಲ್ಲ ಸ್ಥಾನಗಳಿಂದ ಹೊರಗಡೆ ಬರ್ತಾರೆ ಅನಿಲ್ ಆಂಟನಿ ಅದಾದ್ಮೇಲೆ ಎರಡು ತಿಂಗಳು ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವುದಿಲ್ಲ ಕೊನೆಗೆ ಈಗ ಅವರು ಭಾರತೀಯ ಜನತಾ ಪಕ್ಷವನ್ನ ಸೇರಿದ್ದಾರೆ ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಯಾವುದೇ ರೀತಿಯದಾದಂತಹ ಫೌಂಡೇಶನ್ ಇಲ್ಲ ಅಡಿಪಾಯವೇ ಇಲ್ಲ ಯಾವುದೋ ರನ್ನಿಂಗ್ ಬಸ್ ಅಲ್ಲಿ ಹತ್ತಿ ಮುಂದೆ ಹೊರಟೋಗ್ತೀನಿ ಅನ್ನೋಕ್ಕಾಗುದಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಜಾಯ್ನ್ ಆಗಿರುವಂಥದ್ದು ಯಾಕೆಂದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯನ್ನು ನಡೀತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಮೆಟ್ರೋ ಮ್ಯಾನ್ ಅನ್ನುವಂಥ ವ್ಯಕ್ತಿ ಯಾರಿದ್ದಾರೆ ಶ್ರೀಧರನ್ ಅವರನ್ನ ಸಿ ಎಂ ಕ್ಯಾಂಡಿಡೇಟ್ ಒಂದು ಮುಖ್ಯಮಂತ್ರಿ ಚಹರೆ ಅಂತ ಮಾಡಿ ಚುನಾವಣೆಯಲ್ಲಿ ಪಾಲ್ಗೊಂಡಿತ್ತು ಆದರೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಯಶಸ್ಸು ಭಾರತೀಯ ಜನತಾ ಪಕ್ಷಕ್ಕೆ ಸಿಗಲಿಲ್ಲ ಬಹಳ ದೊಡ್ಡದಾದಂತ ಪ್ರಮಾದವನ್ನ ಎಸಿಕ್ತು ಇದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಇವತ್ತು ಈ ಸ್ಥಾನಕ್ಕೆ ಏರ್ಲಿಕ್ಕೆ ಅವತ್ತು ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಹದಿನೈದರಲ್ಲಿ ತೆಗೆದುಕೊಂಡಂತ ತೀರ್ಮಾನವೇ ಕಾರಣ ಅವತ್ತು ಕಿರಣ್ ಬೇಡಿಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಲಾಯಿತು ಭಾರತೀಯ ಜನತಾ ಪಕ್ಷದಿಂದ ಜನ ಅಧಿಕಾರಿಗಳನ್ನ ಬೇಗ ಸ್ವೀಕಾರ ಮಾಡೋದಿಲ್ಲ ಒಬ್ಬ ರಾಜಕಾರಣಿಯನ್ನ ಸ್ವೀಕಾರ ಮಾಡಿದ ಹಾಗೆ ಒಬ್ಬ ಅಧಿಕಾರಿಯನ್ನ ಆ ರೀತಿ ಸ್ವೀಕಾರ ಮಾಡುವಂತ ಮನಸ್ಥಿತಿಯಲ್ಲಿ ಇರೋದಿಲ್ಲ ಇದು ಸೆಂಟಿಮೆಂಟ್ ಅಂಥದೊಂದು ತಪ್ಪನ್ನ ದಿಲ್ಲಿಯಲ್ಲಿ ಮಾಡಿದ್ದರಿಂದಾಗಿ ಅರವಿಂದ್ ಕೇಜ್ರಿವಾಲ್ ಆ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಕೂಡ ಶ್ರೀಧರನ್ ಅಂತ ಪಾಪ ವಯಸ್ಸಾದ ಮನುಷ್ಯ ಆತ ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಲಾಯಿತು ಕೇರಳ ಚುನಾವಣೆಯಲ್ಲಿ ಪಾಲ್ಗೊಳ್ಳಲಾಯಿತು ಯಾವುದೇ ರೀತಿಯ ಫಲಿತಾಂಶ ದೊರೆಯಲಿಲ್ಲ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಬಲವಾಗಬೇಕು ಅಂತ ತಯಾರಿ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ದಕ್ಷಿಣ ಭಾರತದಲ್ಲಿ ತನ್ನ ವಸಾಹತನ ಸ್ಥಾಪಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಯಾಕಂದ್ರೆ ಕೇರಳದಲ್ಲಿ ಕಾಂಗ್ರೆಸ್ಗೆ ಇಪ್ಪತ್ತು ಸ್ಥಾನದಲ್ಲಿ ಹದಿನೈದು ಸ್ಥಾನಗಳಿದ್ದಾವೆ ಇವತ್ತು ಕಾಂಗ್ರೆಸ್ ಏನಾದರೂ ಬಲಿಷ್ಠವಾಗಿದೆ ಸೌತ್ ಇಂಡಿಯಾದಲ್ಲಿ ಬಂದಿರುವಂತ ದಕ್ಷಿಣ ಭಾರತದ ಲೋಕಸಭಾ ಸದಸ್ಯರ ಸಂಖ್ಯೆಯಿಂದಾಗಿ ಇವತ್ತು ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರೋದು ಹೀಗಾಗಿ ಒಬ್ಬ ಒಂದು ಪರಿವಾರ ಆಂಟನಿ ಪರಿವಾರ ಅಂತೇನಿದೆ ಆ ಪರಿವಾರದ ಒಬ್ಬ ಮುಖ್ಯ ವ್ಯಕ್ತಿಯ ಹೊರಗಡೆ ಬಂದ್ಬಿಟ್ಟಿದ್ದಾನೆ ಅಂದ್ರೆ ದೊಡ್ಡದಾದಂತಹ ನಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಎ ಆಂಟನಿ ಹೇಳಿದರೆ ನಾನು ಈಗ ನನಗೆ ಎಂಬತ್ತೆರಡು ವರ್ಷ ಆಗಿದೆ ಸಾಯುವವರೆಗೂ ನಾನು ಕಾಂಗ್ರೆಸ್ ಕಾಂಗ್ರೆಸ್ಗೆ ನಾಗಿಯೇ ಇರ್ತೀನಿ ನನ್ನ ಮಗ ಬೇರೆ ಪಕ್ಷಕ್ಕೆ ಹೋಗಿದ್ದ ಬಗ್ಗೆ ನನಗೆ ಬೇಸರ ಇದೆ ಅನ್ನುವಂತ ಮಾತನ್ನ ಈ ಎಂಬತ್ತೆರಡು ವರ್ಷ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಆದ್ರೆ ಎದ್ದು ಓಡಾಡಿ ಸಂಘಟನೆ ಮಾಡುವಂತ ಸ್ಥಿತಿಯಲ್ಲಿಯೂ ಅವ್ರಿಲ್ಲ ಆದ್ರೆ ಆಂಟನಿ ಪರಿವಾರದ ಬಗ್ಗೆ ಕೇರಳದಲ್ಲಿ ಒಂದು ರೀತಿಯದಾದಂತ ಭಾವನಾತ್ಮಕ ಸಂಬಂಧ ಇದೆ ಕಾಂಗ್ರೆಸ್ ಅನ್ನ ಅಲ್ಲಿ ಉಳಿಸಿದವರಿಬ್ಬರೇ ಒಬ್ಬ ಕರುಣಾಕರನು ಇನ್ನೊಬ್ರು ಎ ಕೆ ಆಂಟನಿ ಹೀಗಾಗಿ ಅವರ ಮಗ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದಿಷ್ಟು ಹೊಸ ಗಾಳಿಯನ್ನು ತರಬಲ್ಲ ಅಂತ ಒಂದು ಮನ್ವಂತರ ಮಾಡ್ಲಿಕ್ಕೆ ಒಂದು ಸಂಕಲ್ಪ ಮಾಡಬಲ್ಲಂತ ವ್ಯಕ್ತಿ ಆಗ್ತಾನೆ ಅಂತ ಪರಿಭಾವಿಸಲಾಗ್ತಾ ಇದೆ ಯಾರ್ಯಾರು ಕಾಂಗ್ರೆಸ್ ಅನ್ನು ಟೀಕಿಸಿದ್ದಾರೋ ಅವರೆಲ್ಲರನ್ನೂ ಅಲ್ಲಿ ದ್ರೋಹಿ ಅನ್ನುವಂತ ಮನಸ್ಥಿತಿಯೇ ಇದೆ ಕೇವಲ ಅನಿಲ್ ಆಂಟನಿಗೆ ಸೀಮಿತ ಆಗಿದ್ದಲ್ಲ ಜ್ಯೋತಿರಾದಿತ್ಯ ಸಿಂಧ್ಯಾ ವಿಚಾರ ತೆಗೆದುಕೊಳ್ಳಿ ಜ್ಯೋತಿರಾದಿತ್ಯ ಸಿಂಧ್ಯಾ ಯಾವಾಗ ಕಾಂಗ್ರೆಸ್ ಬಗ್ಗೆ ಒಂದು ಸಣ್ಣ ಭಿನ್ನಮತದ ಮಾತನಾಡಿದ್ರು ಅವತ್ತಿನದಿಂದ ಅವ್ರನ್ನ ಹಣಿಯಲಿಕ್ಕೆ ಶುರು ಮಾಡಿದ್ರು ಇನ್ನು ಹಿಮಂತ ಬಿಸ್ವ ಶರ್ಮ ಹಿಮಂತ ಬಿಸ್ವ ಶರ್ಮನಂತ ಅದ್ಭುತವಾದಂತಹ ಅಪ್ರತಿಮವಾದಂತಹ ರಾಜಕಾರಣಿಯನ್ನ ರಾಹುಲ್ ಗಾಂಧಿ ಕೇವಲ ಮತ್ತು ಕೇವಲ ನನ್ನ ಮಾತು ಕೇಳೋದಿಲ್ಲ ಇವರು ತನಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ ಅನ್ನುವಂತ ಏಕಮೇವ ಕಾರಣಕ್ಕೆ ಅವ್ರನ್ನ ನೇಪಥ್ಯಕ್ಕೆ ಸರಿಸಿದ್ರು ತರುಣ್ ಗೊಗೊಯ್ನ ಇಟ್ಕೊಂಡು ಸರ್ಕಾರ ಮಾಡ್ಲಿಕ್ಕೆ ನೋಡಿದ್ರು ಅಂತ ಸಾಮರ್ಥ್ಯ ಇರುವಂತ ಹಿಮಂತ ಬಿಸ್ವ ಶರ್ಮ ಪಕ್ಷದಿಂದ ಹೊರಗೆ ಬರ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮನ್ನು ಗುರ್ಚ್ಕೋತಾರೆ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿಯಾಗಿ ಈ ದೇಶದ ಅಪ್ರತಿಮ ಐದಾರು ಜನ ನಾಯಕರಲ್ಲಿ ಅವ್ರದ್ದು ಹೆಸರು ಒಂದು ಬರುತ್ತೆ ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಯೋಗಿ ಆದಿತ್ಯನಾಥ್ ಮತ್ತೆ ಹಿಮಂತ ಬಿಶ್ವ ಶರ್ಮಾ ಅಂತ ಆ ಪಟ್ಟಿಯಲ್ಲಿ ಅಗ್ರ ಪಂಕ್ತಿಯಲ್ಲಿ ಇವತ್ತು ಅವ್ರು ನಿಂತಿದ್ದಾರೆ ಕಾಂಗ್ರೆಸ್ ಇಂದ ಬಂದಂತವ್ರು ಸಚಿನ್ ಪೈಲಟ್ ಕೂಡ ಗೆ ಬರುವಂತಹ ಸಾಧ್ಯತೆಗಳು ತುಂಬಾ ಇದ್ವು ಈ ಕೋವಿಡ್ ಸಂದರ್ಭದಲ್ಲಿ ಅವ್ರು ಬಿಟ್ಟು ಬಂದ್ಬಿಡ್ತಾರೆ ಅಲ್ಲಿಂದ ಅಶೋಕ್ ಗೆಹ್ಲೋಟ್ ಅವರ ತಂತ್ರಗಾರಿಕೆಯಿಂದ ಬೇಸತ್ತು ಹೊರಗಡೆ ಬಂದ್ಬಿಡುವಂತಹ ಮನಸ್ಥಿತಿಯಲ್ಲಿದ್ರು ಅವರು ಸಚಿನ್ ಪೈಲಟ್ ಆದ್ರೆ ಒಂದು ಫಾರೂಕ್ ಅಬ್ದುಲ್ಲಾ ಅವರಿಗೆ ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡಬೇಡಿ ಅಂತ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಜೊತೆಗೆ ರಾಹುಲ್ ಗಾಂಧಿ ಅವರ ಸೋದರಿ ಪ್ರಿಯಾಂಕಾ ವಾಡ್ರ ಅವರು ನಿನಗೆ ಒಳ್ಳೆ ಸ್ಥಾನಮಾನವನ್ನು ಕೊಡ್ತೀನಿ ನಮ್ಮಲ್ಲೇ ಎದ್ದು ಬಿಡು ಅಂತ ತುಂಬಾ ಒತ್ತಾಯ ಮಾಡಿದ್ರಿಂದ ಅಲ್ಲೇ ಉಳ್ಕೊಂಡ್ರು ಆದ್ರೆ ಅವತ್ತಿಂದ ಇವತ್ತವರೆಗೂ ಅವ್ರಿಗೆ ಯಾವ ಹುದ್ದೆನೂ ಸಿಗಲಿಲ್ಲ ಯಾವುದೇ ಅಂತ ಸ್ಥಾನಮಾನವೂ ಸಿಗಲಿಲ್ಲ ಯಾರ್ಯಾರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಬಂದಿದ್ರು ಅವರೆಲ್ಲ ಒಳ್ಳೆಯ ಸ್ಥಾನಮಾನದಲ್ಲಿದ್ದಾರೆ ಸಚಿನ್ ಪೈಲಟ್ ಅವತ್ತೇನಾದ್ರೂ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ರೆ ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿರೋರು ಈಗ ರಾಜಸ್ಥಾನದ ಚುನಾವಣೆ ಸಂದರ್ಭದಲ್ಲಿ ಮುಂದೆ ಬರುವಂತ ಚುನಾವಣೆಯ ಸಂದರ್ಭದಲ್ಲಿ ಅವರ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸುವ ಎಲ್ಲ ಸಾಧ್ಯತೆಗಳಿದವು ಅದ್ಯಾಕೆ ಅವರು ಧೈರ್ಯವನ್ನ ಮಾಡ್ಲಿಲ್ಲ ನನ್ಗೆ ಅರ್ಥ ಆಗ್ತಾ ಇಲ್ಲ ಇನ್ನ ಅನಿಲ್ ಆಂಟನಿ ವಿಷಯಕ್ಕೆ ಬಂದ್ರೆ ಈತ ವಿದ್ಯಾವಂತ ಬಿಇ ಮಾಡಿದ್ದಾರೆ ಟ್ರಿವೆಂಡ್ರಮ್ ಯೂನಿವರ್ಸಿಟಿನಲ್ಲಿ ಬಿ ಟೆಕ್ ಮಾಡಿದ್ದಾರೆ ಕಾಲೇಜ್ ಆಫ್ ಇಂಜಿನಿಯರ್ ಟ್ರಿವೆಂಡ್ರಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ ತುಂಬಾ ತಿಳುವಳಿಕೆ ಹುಡುಗ ಒಳ್ಳೆ ರಾಜಕೀಯ ಹಿನ್ನೆಲೆ ಇರುವಂತಹ ಮನುಷ್ಯ ಜನಾನುರಾಗಿ ಆಗಿರುವಂಥವ್ರು ಇದು ಭಾರತೀಯ ಜನತಾ ಪಕ್ಷಕ್ಕೆ ಖಂಡಿತ ಕೇರಳದಲ್ಲಿ ಸಹಾಯ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ